ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಅಲ್ಪಸಂಖ್ಯಾತರ ಹಡ್ಡಿ ಪ್ರಸನ್ನ ಕುಮಾರ್ ಮತ್ತು ಪುತ್ರನಿಗೆ ಮಲ್ಲಿಕಾರ್ಜುನ್ ಖರ್ಗೆ ಟೀಮ್ ಕಡ್ಡಿ ಯಾರಾಗ್ತಾರೆ ಪುಲ್ಕೇಶಿನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯೆಸ್ ವಿಧಾನಸಭೆ ಚುನಾವಣಾ ರಣಕಣ ರಂಗೇರ್ತಾ ಇದೆ 224 ಕ್ಷೇತ್ರ 124 ಕಾಂಗ್ರೆಸ್ ಆಗಲೇ ಅನೌನ್ಸ್ ಮಾಡಿದೆ ಟಿಕೆಟನ್ನು ಇದೀಗ ಉಳಿದು 100 ಕ್ಷೇತ್ರಗಳು ಅದರಲ್ಲಿ ಆ ಸಿಟ್ಟಿಂಗ್ MLA ಬಹುತೇಕ ಕಡೆ ಕೊಟ್ಟಿದ್ದಾರೆ ಒಂದಷ್ಟು ಕಡೆ ಕೊಟ್ಟಿಲ್ಲ ಅದರಲ್ಲಿ ಪುಲ್ಕೇಶಿನಗರ ಹಾಲಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ಟಿಕೆಟ್ ಆಗುತ್ತೆ ಆಗಲ್ಲ ಅನ್ನೋ ಚರ್ಚೆ ನಡುವೆ ಆಗೋದೇ ಆಗಿದ್ರೆ ಫಸ್ಟ್ ರೌಂಡಲ್ಲಿ ಆಗೋದು ಈಗ ಅವ್ರಿಗೆ ಆಗಲ್ಲ ಅನ್ನೋದು ದಟ್ಟವಾಗಿ ಬಲವಾಗ್ತಾ ಇದೆ ಯಾಕೆ ಈ ವಿಷಯ ಅಂತಂದರೆ ಏನು ಡಿಜೆಹಳ್ಳಿ KGಹಳ್ಳಿ ಪ್ರಕರಣ ಆ ಪ್ರಕರಣದಲ್ಲಿ ಒಂದು 300 ಜನ ಅಲ್ಪಸಂಖ್ಯಾತರನ್ನ ಅರೆಸ್ಟ್ ಮಾಡಲಾಯಿತು ಪ್ರಕರಣದಲ್ಲಿ ಆಗ ಜೈಲಿಗೆ ಹೋದ್ರು ಒಂದಷ್ಟು ಜನ ತೀರ್ಕೊಂಡ್ರು ಸತ್ತೋದ್ರು ಸೊ ಅದು ಕೂಡ ಒಂದು 5-6 ಜನ ಇದಾಯಿತು ಅಲ್ಪಸಂಖ್ಯಾತ ಸಮುದಾಯ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಅಖಂಡಾಗೆ ಅಖಂಡ ಕೊಟ್ಟರೆ ಎಲ್ಲಿ ಬ್ಯಾಟರಾಯಂಪುರ ಹೆಬ್ಬಾಳ ಪುಲ್ಕೇಶಿನಗರ ಸರ್ವಜ್ಞ ನಗರ ಶಾಂತಿನಗರ ಶಿವಾಜಿನಗರ ಚಾಮರಾಜಪೇಟೆ ಎಲ್ಲ ಕಡೆ ಕಾಂಗ್ರೆಸ್ನ ಸೋಲಿಸ್ತೀವಿ ಅಂತ ಶಬ್ದ ಮಾಡಿ ಆಟ ಹಿಡಿದು ಕೂತಿದ್ದಾರೆ ಯಾಕೆಂದರೆ ಸುಮ್ಮನೆ ಅಲ್ಪಸಂಖ್ಯಾತ ಸಮುದಾಯದವ್ರನ್ನ ಜೈಲಿಗಟ್ಟಿದ್ರು ಬೇಲಾಗ್ದಂಗೆ ಮಾಡಿದ್ರು ಭಾಳ ಹಿಂಸೆ ಕೊಟ್ಟರು ಅವರ ಫ್ಯಾಮಿಲಿಯವ್ನು ಮಾಡಿದಂಥ ಒಂದಷ್ಟು ಸಮಸ್ಯೆಗೆ ಇಷ್ಟು ಜನ ಅಲ್ಪಸಂಖ್ಯಾತರಿಗೆ ಭಾಳ ಹಿಂಸೆ ಆಯಿತು ಹಾಗಾಗಿ ಅವ್ರು ಕೊಡಬೇಡಿ ಅಂತ ಕೂತಿದ್ದಾರೆ ಸೊ ಈ ಹಿನ್ನೆಲೆ ಅಖಂಡಾಗೆ ಟಿಕೆಟ್ ಯಾವುದೇ ಕಾರಣಕ್ಕೂ ಕೊಡಲ್ಲ ಅನ್ನೋ ಒಂದು ದಟ್ಟವಾದ ಚರ್ಚೆ ಇದೆ ಈ ಗ್ಯಾಪಲ್ಲಿ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಅನ್ನೋ ಒಂದು ಚರ್ಚೆ ಇತ್ತು ಆದರೆ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಅವರು JDSಗೆ ಹೋಗಿ ವಾಪಸ್ ಕಾಂಗ್ರೆಸ್ ಬಂದಿದ್ದಾರೆ ಈ ಹಿಂದೆ BBMP ಚುನಾವಣೆಯಲ್ಲಿ ಏನು ಸಗಾಯ್ಪುರ ವಾರ್ಡ್ನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಧಿಕೃತ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಟೀಮ್ ಅವರ ಕ್ಯಾಂಡಿಡೇಟ್ ಆಗಿದ್ರು ಪ್ರಭಾಕರ್ ಅಂತ ಅವರ ಎಗೇನೆಸ್ಟ್ ಚುನಾವಣೆನ ಮಾಡಿದ್ರು ಪ್ರಸನ್ನ ಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಡೆಯವ್ರನ್ನೇ ಸೋಲ್ಸಂತ ಆ ಲೆಕ್ಕಾಚಾರದಲ್ಲಿ ಪ್ರಸನ್ನ ಕುಮಾರಿಗೆ ಸಿಲುಕಿದ್ದಾರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು ಹಾಗಾಗಿ ಪ್ರಸನ್ನ ಕುಮಾರ್ ಟಿಕೆಟ್ ಕೂಡ ಅವ್ರಿಗೂ ಇಲ್ಲ ರೂಲ್ಡ್ ಔಟ್ ಅನ್ನೋ ಚರ್ಚೆ ಇದೆ ಒಂದು ಕಡೆ ಅಖಂಡಾಗಿ ಅಲ್ಪಸಂಖ್ಯಾತರ ಅಡ್ಡಿ ಪ್ರಸನ್ನ ಕುಮಾರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಏನಾವತ್ತು ಹಿನ್ನಡೆ ಮಾಡಿದ್ರಿ ಇವರು ಅವ್ರ ಕಡೆಯವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಟಿಕೆಟ್ ಕೊಡಿಸೋಂಥ ಅಭ್ಯರ್ಥಿನೇ ಸೋಲಿಸಿದ್ರು ಪ್ರಸನ್ನ ಅವರು ಈ ಹಿನ್ನೆಲೆ ಪ್ರಸನ್ನ ಅವ್ರಿಗೂ ಕೂಡ ರೂಲ್ಡ್ ಔಟ್ ಅಂತ ಹೇಳಲಾಗ್ತದೆ ಈ ಮೂಲಕ ಕಾಂಗ್ರೆಸ್ಗೆ ಗೊತ್ತು ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಆ ಕ್ಷೇತ್ರವನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಆ ಕಾರಣಕ್ಕಾಗಿ ಅಲ್ಪಸಂಖ್ಯಾತರು ತಿರುಗು ಬಿದ್ದಿರುವ ಹಿನ್ನೆಲೆಯಲ್ಲಿ ಅಖಂಡಾಗೆ ಟಿಕೆಟ್ ಇಲ್ಲ ಅಂತ ಹೇಳಲಾಗ್ತಿದೆ ಹಾಗಾಗಿ ಫಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಆಗಿಲ್ಲ ಕೊಡಲ್ಲ ಅವ್ರಿಗೆ ಅಂತಿದೆ ಇನ್ನೊಂದು ಕಡೆ ಜಮೀರ್ ಅವ್ರ ಪರವಾಗಿ ಬಹಳಷ್ಟು ಲಾಬಿ ಮಾಡ್ತಿದ್ರು ಈಗ ಜಮೀರ್ಗೂ ಆತಂಕ ಏನು ಅಂದರೆ ನಾನೇನಾರ ಹೋಗಲ್ಲಿ ಅಖಂಡ ಪರ ಲಾಬಿ ಮಾಡಿದ್ರೆ ಚಾಮರಾಜಪೇಟೆಯಲ್ಲಿ ಅಲ್ಪಸಂಖ್ಯಾತರ ಸಿಟ್ಟು ನನ್ನ ಮೇಲೂ ಆಗ್ಬೋದು ನನ್ನ ಸಮುದಾಯ ನನ್ನ ವಿರುದ್ಧ ತಿರುಗಿ ಬೀಳ್ಬೋದು ಅಂತ ಜಮೀರ್ ಗಳಸೆ ಕಂಠಸಿಯ ಅಖಂಡ ಅವ್ರಿಗೆ ಅವರು ಕೂಡ ಇವ್ರ ಪರವಾಗಿ ಬಹಿರಂಗ ಲಾಬಿ ಆಗಲಿ ಯಾವುದೇ ಲಾಬಿ ಮಾಡ್ತಾ ಇಲ್ಲ ಸೈಲೆಂಟಾಗಿ ಅವರು ಸೇರ್ಕೊಬಿಟ್ಟಿದ್ದಾರೆ ಅಖಂಡ ಅತಂತ್ರ ಆಗಿದ್ದಾರೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಡೌಟ್ ಇನ್ನು ಪ್ರಸನ್ನ ಅದು ನಾನಾಗಲೇ ಹೇಳಿದೆ ಮಲ್ಲಿಕಾರ್ಜುನ್ ಖರ್ಗೆ ಕಡೆಯವ್ರೇ ಸಗಾಯಿಪುರ ವಾರ್ಡಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿನ ಸೋಲಿ ಕಾರಣ ಆಗಿದ್ರು ಹಾಗಾಗಿ ಪ್ರಸನ್ನ ಕೂಡ ರೂಲ್ಡ್ ಔಟ್ ಇನ್ನೇನು ಕತೆ ಇಲ್ಲಿ ಅಂತಂದರೆ ಒಂದು ವೇಳೆ ಏನಾರ ಟಿಕೆಟ್ ಇವ್ರಿಗೆ ಕೊಟ್ಬಿಟ್ರೆ ಅಖಂಡ ಕೊಟ್ಬಿಟ್ರೆ ಈ CM ಇಬ್ರಾಹಿಮು JDSನ ರಾಜ್ಯಾಧ್ಯಕ್ಷರು ನೋಡಿ ಅಲ್ಪಸಂಖ್ಯಾತರಿಗೆ ದೋಖಾ ಮಾಡಿದಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟವ್ರಂತ ಊರು ತುಂಬ ಟಾಮ್ಟ ಮಾಡ್ಕೊಬರ್ತಾರೆ ಅವರು ಇಬ್ಬರು CM ಇಬ್ರಾಹಿಮ್ ಗೊತ್ತಲ್ಲ ಅವ್ರ ಸ್ಪೀಕರ್ಗಿಂತ ದೊಡ್ಡ ಸೌಂಡ್ ಅವ್ರದ್ದು ಸೊ ಹಾಗಾಗಿ ಇವರು ಈ CM ಇಬ್ರಾಹಿಂ ಕೂಡ ಇದನ್ನು ಅಖಂಡ ಕೊಟ್ಟರೆ ಅದನ್ನು ಲಾಭ ಮಾಡ್ಕೋಬೋದು JDSಗೆ ಅನ್ನೋ ಲೆಕ್ಕಾಚಾರ ಮತ್ತು ಅಲ್ಪಸಂಖ್ಯಾತರು ಓಟ್ ಹಾಕಲ್ಲ ಅನ್ನೋ ಲೆಕ್ಕಾಚಾರ ಎಲ್ಲವೂ ಕೂಡ ಅವ್ರಿಗಿದೆ ಬಹುಮುಖ್ಯವಾಗಿ ಅಖಂಡಾಗೆ ಮುಸಲ್ಮಾನರ ವಿರೋಧ ಟಿಕೆಟ್ ಇಲ್ಲ ಹಾಗೆ ಪ್ರಸನ್ನಾಗೆ ಮಲ್ಲಿಕಾರ್ಜುನ್ ಖರ್ಗೆ ಕಡೆಯವ್ರನ್ನೇ BBMP ಸೋಲಿಸಿದ್ದಾರೆ ಹಾಗಾಗಿಲ್ಲ ಇನ್ನು ಹೊಸ ಅಭ್ಯರ್ಥಿಗಳು ಯಾರು ಪರಮೇಶ್ವರ್ ಬರ್ತಾರೆ ಅಂತೀರೋ ಅವ್ರಿಗಾಗಲೇ ಕೊರಟಗೆರೆ ಆಗಿದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಒಂದು 4-5 ಮಂದಿ ಹೆಸರನ್ನು ಪಟ್ಟಿ ಮಾಡ್ಕೊಂಡು ಇಟ್ಕೊಂಡಿದೆ ಯಾಕೆಂದರೆ ಇದು ಕಾಂಗ್ರೆಸ್ ಗೆದ್ದೇ ಗೆಲ್ಲುವಂಥ ಕ್ಷೇತ್ರ ಅಖಂಡಾಗೆ ಟಿಕೆಟ್ ಕೊಟ್ಟರೆ STPI ರಿಸಲ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ಆಮ್ ಆದ್ಮಿ ಪಾರ್ಟಿಯ ಸುರೇಶ್ ರಾಥೋಡ್ STPIನ ಭಾಸ್ಕರ್ ಪ್ರಸಾದ್ ಫೈಟಿಗೆ ಬರ್ತಾರೆ ಅಂದರೆ ಲೈಕ್ ಹಂಗೆ ಬರುತ್ತೆ ಅಖಂಡ ಯಾವುದೇ ಕಾರಣಕ್ಕೂ ಟಿಕೆಟನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ನೇರವಾಗಿ ಖರ್ಗೆ ಟೀಮ್ ಅವ್ರಿಗೆ ಅವತ್ತು ಸೋಲಿನ ರುಚಿ ತೋರಿಸಿರೋ ಹಿನ್ನೆಲೆ ಅಲ್ಲೂ ಕೂಡ ಆಗಲ್ಲ ಹೊಸದಾಗಿ ಈಗ ಪುಲ್ಕೇಶಿನಗರಕ್ಕೆ ಕಾಂಗ್ರೆಸ್ಸಿಂದ 4-5 ಮಂದಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅವರಲ್ಲಿ ಯಾರೊಬ್ಬರು ಆಗ್ಬೋದು ಅಚ್ಚರಿಯ ಬೆಳವಣಿಗೆ ಯಾರು ಬೇಕಾದ್ರೂ ಇಲ್ಲಿ ಅಭ್ಯರ್ಥಿ ಆಗಬಹುದು ಬಟ್ ಕಾಂಗ್ರೆಸ್ ಹೈಕಮಾಂಡ್ಗೆಲ್ಲ ಇದು ಈ ಚೆಂಡು ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಈಗ ಚೆಂಡು ಈಗ ಹೈಕಮಾಂಡ್ ಅಂಗಳ ಅದು ಖರ್ಗೆ ಅಂಗಳದಲ್ಲಿದೆ ಖರ್ಗೆ ಯಾರನ್ನ ಚೂಸ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ವೀಕ್ಷಕರೇ, ಪುಲ್ಕೇಶಿನಗರದಲ್ಲಿ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ, ಪುಲ್ಕೇಶಿನಗರದ ಮುಂದಿನ ಶಾಸಕರು ಯಾರು ಆಗ್ತಾರೆ, 2023ಕ್ಕೆ ಯಾವ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.